ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದ್ ಕಡೆ ಚಿಕ್ಕಣ್ಣ ವಿಚಾರಣೆ ನಡೀತಾ ಇದೆ. ಅತ್ತ ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಇತ್ತ ನಟ ಚಿಕ್ಕಣ್ಣಗೆ ಡ್ರಿಲ್. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಚಿಕ್ಕಣ್ಣ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಚಿಕ್ಕಣ್ಣ 164 ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೊಮ್ಮೆ ಪೊಲೀಸರಿಂದ ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ರು ಕೂಡ ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿದಂತಹ ಹಿನ್ನೆಲೆ ಎಸಿಪಿ ಚಂದನ್ ನೇತೃತ್ವದಲ್ಲಿ ನಟ ಚಿಕ್ಕಣ್ಣನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಚಿಕ್ಕಣ್ಣಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಎಸಿಪಿ ಚಂದನ್ ಕಚೇರಿಗೆ ಭೇಟಿ ನೀಡಿದ್ದಾರೆ ಹಾಸ್ಯ ನಟ ಚಿಕ್ಕಣ್ಣ. ಒಂದ್ ಕಡೆ ಸಾಕ್ಷಿಯಾಗಿದ್ರು ಕೂಡ ಜೈಲಿನಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ್ರು ಹೋಗಿ. ಸೊ ಹೀಗಾಗಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ನಟ ಚಿಕ್ಕಣ್ಣನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಟ ಚಿಕ್ಕಣ್ಣ ಈಗ ಆಲ್ರೆಡಿ ವಿಚಾರಣೆಗೆ ಒಳಗಾಗಿದ್ರು, 164 ಹೇಳಿಕೆಯನ್ನ ಕೂಡ ದಾಖಲಿಸಲಾಗಿದೆ. ಅದಾಗ್ಯೂ ಕೂಡ ಮತ್ತೊಮ್ಮೆ ವಿಚಾರಣೆಗೋಸ್ಕರ ಅವರನ್ನ ಕರೆದಿದ್ದಾರೆ. ಇವತ್ತು ಎಸಿಪಿ ಚಂದನ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ವೆಂಕಟೇಶ್? ಸಿಂಧೂರ, ಈಗಾಗಲೇ ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದ ದಿನಗಳಿಗೆ ಕೂಡ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ರು. ಪೊಲೀಸರು ಕೂಡ ಅವರ ಸ್ಟೇಟ್ಮೆಂಟನ್ನು ಮಾಡಿಕೊಂಡಿದ್ರು. ತದನಂತರ ಏನು ಆರೋಪಿಗಳು ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರನ್ನ 164 ಅಡಿಯಲ್ಲಿ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ರು. ಇದಾದ ನಂತರ ಏನು ಒಂದು ಪೂಜೆ ಮಾಡ್ತಾರೆ, ಆ ಪ್ರಸಾದವನ್ನು ತೆಗೆದುಕೊಂಡು ಹೋದಂಥ ವೇಳೆಯಲ್ಲಿ ಕೂಡ ಜೈಲಲ್ಲಿ ನಟ ದರ್ಶನ್ ಅವರನ್ನ ಚಿಕ್ಕಣ್ಣ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಬಂದಾದ ನಂತರ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ಏನು ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿರಬಹುದು, ಸಾಕ್ಷಿಗಳಾಗಿರುವಂತಹ ಏನಿರ್ತಾರೆ ಅವರು ಕೂಡ ಹೋಗಿ ಕೊಲೆ ಆರೋಪಿಗಳನ್ನು ಭೇಟಿ ಮಾಡುವಂಥದ್ದು ಕೂಡ ಕಾನೂನನ್ನು ಉಲ್ಲಂಘನೆ ಅಂತ ಆಗುತ್ತೆ. ಹಾಗಾಗಿ ಅವರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ರು. ಯಾಕಂತೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಒಂದು ಕೊಟ್ಟಿರುವಂಥ ಹೇಳಿಕೆ ಐ ವಿಟ್ನೆಸ್ ಆಗುತ್ತೆ. ಹಾಗಾಗಿ ಅವರು ಕೊಟ್ಟಂತಹ ಒಂದು ನೋಟಿಸ್ ಏನಿದೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ, ಸೊ ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಕೂಡ ಬಂದು ಸ್ಟೇಟ್ಮೆಂಟನ್ನು ಕೊಟ್ಟೋಗಿದ್ರು. ತದನಂತರ ಈಗ ಮತ್ತೆ ಅವರಿಗೆ ವಿಚಾರಣೆಗೆ ಬರುವಂತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಯಾಕಂತೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟ ಮೇಲೆ ನ್ಯಾಯಾಧೀಶರ ಮುಂದೆ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಮತ್ತೆ ಅವರನ್ನ ದರ್ಶನ್ ಅವರನ್ನ ಭೇಟಿ ಮಾಡಿದ ಉದ್ದೇಶ ಏನು, ಮತ್ತೆ ಏನು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿತ್ತು, ಈ ವಿಚಾರಕ್ಕೆ ದರ್ಶನ್ ಏನಾದರೂ ಕೇಳಿದ್ರ ತಮ್ಮಲ್ಲಿ, ನೀವೇನಾದರೂ ಬೇರೆ ಯಾವುದಾದ್ರೂ ಎವಿಡೆನ್ಸ್ಗಳ ಇರೋ ರೀತಿಯಲ್ಲಿ ಹೇಳಿದ್ರ ಅಂತ ಹೇಳಿ. ಯಾಕಂತೇಳಿದ್ರೆ ಈ ಒಂದು ಅಂಶಗಳನ್ನು ಅವರ ಬಳಿ ಹೇಳಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ತಮ್ಮ ಪರ ವಕೀಲರಾಗಿರುವಂಥ ಅವರ ಬಳಿ ಕೂಡ ಈ ಅಂಶಗಳನ್ನು ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಒಂದಷ್ಟು ಇವ್ರಿಗೂ ರಿಲೀಫ್ ಸಿಗುವ ಸಾಧ್ಯತೆ ಇರುತ್ತೆ. ಯಾಕಂತೇಳಿದ್ರೆ ಯಾವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಸೊ ಅವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ರಿ ಅಂತ ಹೇಳಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಈ ಸಂದರ್ಭಕ್ಕೆ ತಕ್ಕಂತೆ ಅವರು ಈಗ ಬಂದಿರುವಂಥದ್ದು, ಸೊ ಇನ್ನೂ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು, ಯಾವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ತಾರೆ ಅನ್ನೋದನ್ನು ಈಗ ಮತ್ತೆ ನೋಡಬೇಕಾಗುತ್ತೆ ಸಿಂಧೂರ.